ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾವು ಶಾಲಾ ಅಭಿವೃದ್ಧಿ ಯೋಜನೆ ಅಥವಾ ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನ್ SDPಯ ಕುರಿತಾದ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ನಾವು SDPಯ ಸಂಬಂಧಿಸಿದಂತೆ ಕ್ಷೇತ್ರಗಳು, ಸೂಚಕಗಳು ಹಾಗೂ SDPಯ ಹಂತಗಳ ಕುರಿತು ಉದಾಹರಣೆ ಸಹಿತ ನಾವು ಚರ್ಚಿಸೋಣ. ಶಾಲಾ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಒಟ್ಟು 6 ಕ್ಷೇತ್ರಗಳನ್ನು ಗುರುತಿಸಿದ್ದು 158 ಸೂಚಕಗಳನ್ನು ಗುರುತಿಸಿದ್ದಾರೆ. ಈ ಒಂದು 6 ಸೂಚಕಗಳು ಯಾವ್ಯಾವು ಅಂದರೆ, ಶಾಲಾ ಭೌತಿಕ ಪರಿಸರ, ತರಗತಿಯ ಕಲಿಕಾ ವಾತಾವರಣ, ಬೋಧನಾ ಕಲಿಕೆಯ ಪ್ರಕ್ರಿಯೆ, ಶಿಕ್ಷಕರಲ್ಲಿ ಪ್ರೇರಣೆ ಹಾಗೂ ಅವರ ವೃತ್ತಿಪರತೆ, ಶಾಲಾ ಕಾರ್ಯಕ್ರಮದಲ್ಲಿ ಸಮುದಾಯದ ಭಾಗವಹಿಸುವಿಕೆ, ಶಾಲಾ ಮುಖ್ಯ ಶಿಕ್ಷಕರಲ್ಲಿ ನಾಯಕತ್ವದ ಗುಣ. ಈ ಒಂದು 6 ಕ್ಷೇತ್ರಗಳನ್ನು ನಾವು ಗುರುತಿಸಿದ್ದೇವೆ. ಈ 6 ಕ್ಷೇತ್ರಗಳ ಅಡಿಯಲ್ಲಿ ಒಟ್ಟಾರೆ 158 ಸೂಚಕಗಳನ್ನು ಗುರುತಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕ್ಷೇತ್ರಗಳ ಅಡಿಯಲ್ಲಿ ಬರುವಂತಹ ಕೆಲವೊಂದು ಸೂಚಕಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಇನ್ನುಳಿದಂತೆ ನೀವು ಇದನ್ನು ಗಮನಹರಿಸಿ ಈ ಸೂಚಕಗಳ ಪಟ್ಟಿಯನ್ನು ನೀವು ಪಟ್ಟಿ ಮಾಡಬಹುದು. ಮೊದಲನೆಯ ಕ್ಷೇತ್ರ ಶಾಲಾ ಭೌತಿಕ ಪರಿಸರ. ಈ ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ಸೂಚಕಗಳು ಶಾಲಾ ಭೌತಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಇರುತ್ತವೆ. ಉದಾಹರಣೆಗೆ ವರ್ಗ ಕೋಣೆಯಾಗಿರಬಹುದು, ತರಗತಿ ಕೋಣೆಯಾಗಿರಬಹುದು, ಶಾಲಾ ಮೈದಾನ, ಶಾಲಾ ಕೈತೋಟ, ರಂಗಮಂಟಪ ಇತ್ಯಾದಿ. ಈ ಒಂದು ಸೂಚಕಗಳು ಈ ಒಂದು ಮೊದಲನೆಯ ಕ್ಷೇತ್ರದ ಅಡಿಯಲ್ಲಿ ಬರುತ್ತವೆ. ಎರಡನೆಯ ಕ್ಷೇತ್ರ ತರಗತಿಯ ಕಲಿಕಾ ವಾತಾವರಣ. ಈ ಒಂದು ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ಸೂಚಕಗಳು ಕಲಿಕೋಪಕರಣ, ಬೋಧನೋಪಕರಣ, ಚಾರ್ಟ್ಗಳು, ಗೋಡೆ ಬರಹ, ಗೋಡೆ ಚಿತ್ರ, ಮಾದರಿಗಳು. ಇನ್ನುಳಿದಂತೆ ಈ ಒಂದು ಅಡಿಯಲ್ಲಿ ಅನೇಕ ಸೂಚಕಗಳು ಬರುತ್ತವೆ. ಇವುಗಳನ್ನು ನಾವು ಪಟ್ಟಿ ಮಾಡುವಂಥದ್ದು. ಮೂರನೇ ಕ್ಷೇತ್ರ ಬೋಧನಾ ಕಲಿಕಾ ಪ್ರಕ್ರಿಯೆ. ಈ ಕ್ಷೇತ್ರದಲ್ಲಿ ಅಡಿಯಲ್ಲಿ ಬರುವಂತಹ ಸೂಚಕಗಳು ಶಿಕ್ಷಕರು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವಾಗ ಉಂಟಾಗುವಂತಹ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವಂತಹ ಸೂಚಕಗಳು ಆಗಿವೆ. ಇವುಗಳಲ್ಲಿ ಬೋಧನಾ ಪದ್ಧತಿ ಕುರಿತು ತರಬೇತಿಯನ್ನು ಪಡೆಯುವಂಥದ್ದು, ವಿದ್ಯಾರ್ಥಿಗಳ ವ್ಯಕ್ತಿ ಅಧ್ಯಯನ, ವಿದ್ಯಾರ್ಥಿಗಳ ಕುರಿತು ಕ್ರಿಯಾ ಸಂಶೋಧನೆ, ಸರ್ವೆ ವಿಧಾನ, ಡೆಸರ್ಟೇಷನ್, ಅವಲೋಕನ, ಸಂದರ್ಶನ. ನಾಲ್ಕನೆಯ ಒಂದು ಕ್ಷೇತ್ರ ಶಿಕ್ಷಕರಲ್ಲಿ ವೃತ್ತಿಪರತೆ ಅಥವಾ ಶಿಕ್ಷಕರಲ್ಲಿ ಪ್ರೇರಣೆಯನ್ನು ಉಂಟು ಮಾಡುವಂಥದ್ದು. ಈ ಒಂದು ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ಸೂಚಕಗಳು ಶಿಕ್ಷಕರ ತರಬೇತಿ, ಶಿಕ್ಷಕರ ಕಾರ್ಯಾಗಾರ, ಶಿಕ್ಷಕರಿಗಾಗಿ ಉಪನ್ಯಾಸ, ಶಿಕ್ಷಕರಿಗಾಗಿ ಸ್ಪರ್ಧೆಗಳನ್ನು ಏರ್ಪಡಿಸುವಂಥದ್ದು, ಪಂಚಾಯಿತಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಗಳಲ್ಲಿ ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳ ಹಮ್ಮಿಕೊಳ್ಳುವಂಥದ್ದು ಈ ಒಂದು ಕ್ಷೇತ್ರದ ಅಡಿಯಲ್ಲಿ ಬರುವಂಥ. ಐದನೇ ಕ್ಷೇತ್ರವು ಶಾಲಾ ಕಾರ್ಯಕ್ರಮದಲ್ಲಿ ಸಮುದಾಯದ ಭಾಗವಹಿಸುವಿಕೆ. ಈ ಕ್ಷೇತ್ರದಲ್ಲಿ ಅಡಿಯಲ್ಲಿ ಬರುವಂಥ ಸೂಚಕಗಳು ಶಾಲಾ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಕ್ತವಾದ ಭಾಗವಹಿಸುವಿಕೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಈ ಒಂದು ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ಸೂಚಕಗಳು ಶಾಲೆಗೆ ಬನ್ನಿ ಶನಿವಾರ, ಕಲಿಯಲು ನೀಡಿ ಸಹಕಾರ, ಸಾಕ್ಷರತಾ ಶಿಕ್ಷಣ, ಶಾಲಾ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಸಮುದಾಯವನ್ನು ಪಾಲ್ಗೊಳ್ಳುವಂತೆ ಮಾಡುವಂಥದ್ದು, ಸಮುದಾಯದ ಸಹಕಾರದಿಂದ ಪ್ರಗತಿ ಕಾರ್ಯ. ಈ ಒಂದು ಕೆಲವೊಂದು ಸೂಚಕಗಳು ಈ ಒಂದು ಕ್ಷೇತ್ರದ ಅಡಿಯಲ್ಲಿ ಬರುವಂಥದ್ದು. ಇನ್ನು ಮುಂದುವರೆದಂತೆ ಆರನೆಯ ಹಾಗೂ ಅಂತಿಮವಾಗಿರುವಂಥ ಕ್ಷೇತ್ರ ಶಾಲಾ ಮುಖ್ಯ ಶಿಕ್ಷಕರಲ್ಲಿ ನಾಯಕತ್ವದ ಗುಣ. ಈ ಒಂದು ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ಸೂಚಕಗಳು ಸಮುದಾಯದೊಂದಿಗೆ ಕಾರ್ಯವನ್ನು ಮಾಡುವಂಥದ್ದು, ಶಿಕ್ಷಕರಲ್ಲಿ ಇರುವ ಕೌಶಲ್ಯವನ್ನು ಗುರುತಿಸಿ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು, ಸಮುದಾಯದಲ್ಲಿ ಇರುವಂತಹ ಮಾನವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು, ಶಿಕ್ಷಕರು ತರಬೇತಿಯನ್ನು ಕೊಡಿಸುವಂಥದ್ದು. ಈ ಒಂದು ವಿಡಿಯೋದ ಅತ್ಯಂತ ಪ್ರಮುಖವಾದ ಭಾಗ SDPಯ ಹಂತಗಳು, ಶಾಲಾ ಅಭಿವೃದ್ಧಿ ಯೋಜನೆಯ ಹಂತಗಳು. ಈ ಒಂದು ಯೋಜನೆಯನ್ನು ನಮ್ಮ ಶಾಲೆಯಲ್ಲಿ ಅನ್ವಯವನ್ನು ಮಾಡುವಾಗ, ಇಂಪ್ಲಿಮೆಂಟೇಷನನ್ನು ಮಾಡುವಾಗ ನಾವು ಅನುಸರಿಸಬೇಕಾದ ಒಂದು ಹಂತಗಳ ಕುರಿತು ನಾವು ನೋಡೋಣ. ಇಲ್ಲಿ ಪ್ರಥಮವಾಗಿ ನಾವು ಇಲ್ಲಿಯವರೆಗೆ ಒಂದು 6 ಕ್ಷೇತ್ರಗಳನ್ನು ಹಾಗೂ ಆ ಕ್ಷೇತ್ರಗಳಿಗೆ ಸಂಬಂಧಿಸಿರುವಂತಹ ಕೆಲವೊಂದು ಸೂಚಕಗಳನ್ನು ನಾವು ಇಲ್ಲಿ ಚರ್ಚಿಸಿದ್ದೇವೆ.
ಇಲ್ಲಿ ಪ್ರಥಮವಾಗಿ ನಾವು ಎಸ್ ಡಿ ಪಿಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಇಲ್ಲಿ ಒಂದು ಸೂಚಕವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರಥಮ ಹಂತ ಎಸ್ ಡಿ ಪಿಯ ಒಂದು ಹಂತ, ಒಂದು ಸೂಚಕದ ಆಯ್ಕೆ. ಇದು ಮುಖ್ಯ ಗುರುಗಳು ಎಲ್ಲ ಶಿಕ್ಷಕರೊಂದಿಗೆ ಚರ್ಚಿಸಿ ಮಾಡುವಂಥದ್ದು. ನಾವು ಈಗಾಗಲೇ ಆಯ್ಕೆ ಮಾಡಿಕೊಂಡಿರುವಂಥ ಸೂಚಕಕ್ಕೆ ಸಂಬಂಧಿಸಿದಂತೆ ನಮ್ಮ ಹತ್ತಿರ ಲಭ್ಯ ಇರುವಂಥ ಸಂಪನ್ಮೂಲಗಳನ್ನು ಗುರುತಿಸುವಂಥದ್ದು ಎರಡನೇ ಹಂತ. ಹಾಗೂ ನಾವು ಸಂಗ್ರಹಿಸಬೇಕಾಗಿರುವಂತಹ ಮಾನವ, ಆರ್ಥಿಕ ಹಾಗೂ ಭೌತಿಕ ಸಂಪನ್ಮೂಲಗಳನ್ನು ಪಟ್ಟಿ ಮಾಡುವಂಥದ್ದು ಹಾಗೂ ಈ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಸಂಗ್ರಹಿಸಬೇಕು ಎಂಬುದರ ಕುರಿತಾಗಿ ಶಿಕ್ಷಕರೊಂದಿಗೆ ಚರ್ಚಿಸುವಂಥದ್ದು ಇದು ಎರಡನೇ ಹಂತ, ಎಸ್ ಡಿ ಪಿಯ ಹಂತ. ಎಸ್ ಡಿ ಪಿಯ ಮೂರನೆಯ ಹಂತ ಕಾರ್ಯತಂತ್ರ ಹಂತ. ಈ ಹಂತದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂಥ ಸೂಚಕ ಹಾಗೂ ಸಂಗ್ರಹಿಸಿರುವಂಥ ಸಂಪನ್ಮೂಲಗಳನ್ನು ಒಳಗೊಂಡು ಈ ಒಂದು ಕಾರ್ಯತಂತ್ರದ ಮುಖಾಂತರ ಅದನ್ನು ನಮ್ಮ ಶಾಲಾ ಮಟ್ಟದಲ್ಲಿ ಅನ್ವಯವನ್ನು ಮಾಡುವಂಥ ಒಂದು ಸಮಗ್ರವಾದ ಮುನ್ನಾಲೋಚನೆಯನ್ನು ಹೊಂದಿರುವಂಥ ಕಾರ್ಯತಂತ್ರವನ್ನು, ಒಂದು ಯೋಜನೆಯನ್ನು ರೂಪಿಸುವಂಥದ್ದು ಇದು ಎಸ್ ಡಿ ಪಿಯ ಒಂದು ಮೂರನೇ ಹಂತವಾಗಿದೆ. ಸ್ನೇಹಿತರೆ, ಕಾರ್ಯತಂತ್ರವನ್ನು ನಿರೂಪಿಸುವಾಗ ನಾವು ನಾಲ್ಕು ಅಂಶಗಳನ್ನು ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಳುವಂಥದ್ದು. ಮೊದಲನೆಯದಾಗಿ ಶಕ್ತಿ, ದೌರ್ಬಲ್ಯ, ಅವಕಾಶ ಹಾಗೂ ಅಡೆತಡೆ. ಇಲ್ಲಿ ಶಕ್ತಿ ಎಂದಾಗ ಈಗಾಗಲೇ ನಮ್ಮ ಶಾಲೆಯಲ್ಲಿ ಇರುವಂತಹ ಭೌತಿಕ, ಆರ್ಥಿಕ ಹಾಗೂ ಮಾನವ ಸಂಪನ್ಮೂಲಗಳನ್ನು ನಾವು ಇಲ್ಲಿ ಶಕ್ತಿಯ ಒಂದು ಅಡಿಯಲ್ಲಿ ತೆಗೆದುಕೊಳ್ಳುತ್ತೇವೆ. ಈಗಾಗಲೇ ಇರುವಂತಹ ಒಂದು ಸಂಪನ್ಮೂಲಗಳು ಈ ಒಂದು ಶಕ್ತಿಯ ಅಡಿಯಲ್ಲಿ ಬರುತ್ತವೆ. ಎರಡನೆಯ ಹಂತ ದೌರ್ಬಲ್ಯ. ಇಲ್ಲಿ ದೌರ್ಬಲ್ಯ ಎಂದಾಗ ನಾವು ಆಯ್ಕೆ ಮಾಡಿಕೊಂಡಿರುವಂಥ ಸೂಚಕಕ್ಕೆ ನಮ್ಮ ಹತ್ತಿರ ಲಭ್ಯ ಇರದಂತಹ ಅಥವಾ ಕೊರತೆ ಇರುವಂತಹ ಒಂದು ಸಂಪನ್ಮೂಲಗಳಾಗಿರಬಹುದು, ಅವಕಾಶಗಳಾಗಿರಬಹುದು ಹಾಗೂ ಸನ್ನಿವೇಶಗಳನ್ನು ನಾವು ಇಲ್ಲಿ ದೌರ್ಬಲ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಗಣಿತಕ್ಕೆ ಸಂಬಂಧಿಸಿದಂತಹ ಸೂಚಕಗಳನ್ನು ಆಯ್ಕೆ ಮಾಡಿಕೊಂಡಾಗ ನಮ್ಮ ಶಾಲೆಯಲ್ಲಿ ಗಣಿತ ಶಿಕ್ಷಕರು ಇರದೇ ಇರುವಂಥದ್ದು ಇದು ದೌರ್ಬಲ್ಯಕ್ಕೆ ಒಂದು ಉದಾಹರಣೆ. ಇದು ಎರಡನೇ ಹಂತ ಕಾರ್ಯತಂತ್ರ. ಮೂರನೇ ಹಂತ ಅವಕಾಶ ಹಂತ. ಕಾರ್ಯತಂತ್ರದ ಮೂರನೇ ಹಂತ ಇದಾಗಿದೆ. ಇಲ್ಲಿ ನಾವು ಗುರುತಿಸಿರುವಂತಹ ದೌರ್ಬಲ್ಯಗಳನ್ನು ನಮ್ಮ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಲು ನಮ್ಮ ಶಾಲಾ ಕ್ಲಸ್ಟರ್ ಹಾಗೂ ಪಂಚಾಯಿತಿ ತಾಲೂಕು ಮಟ್ಟದಲ್ಲಿ ಸಿಗುವಂತಹ ಅವಕಾಶಗಳನ್ನು ನಾವು ಇಲ್ಲಿ ಗುರುತಿಸುವಂಥದ್ದು. ಉದಾಹರಣೆಗೆ ಇಲ್ಲಿ ಗಣಿತದ ನಮ್ಮ ಒಂದು ಶಾಲೆಯ ದೌರ್ಬಲ್ಯವನ್ನು, ಇನ್ನಿತರ ಮಾನವ ಸಂಪನ್ಮೂಲಗಳನ್ನು ಬಳಸುವಂಥದ್ದು, ಆ ಅವಕಾಶವನ್ನು ಹುಡುಕುವಂಥದ್ದು ಕಾರ್ಯತಂತ್ರದ ಮೂರನೇ ಹಂತ. ಕಾರ್ಯತಂತ್ರದ ನಾಲ್ಕನೆಯ ಹಂತ ಅಡೆತಡೆ. ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಸೂಚಕಗಳಾಗಿರಬಹುದು, ಅವುಗಳ ಒಂದು ಶಕ್ತಿ ದೌರ್ಬಲ್ಯಗಳನ್ನು ಗುರುತಿಸುವಾಗ, ಈ ಎಲ್ಲ ಸಂಪನ್ಮೂಲಗಳನ್ನು ಸಂಗ್ರಹಿಸುವಾಗ ಇರುವಂತಹ ಅಡೆತಡೆಗಳನ್ನು ನಾವು ಗುರುತಿಸಿ ಅವುಗಳಿಗೆ ಪೂರ್ವವಾಗಿ ಪರಿಹಾರವನ್ನು ಕೈಗೊಳ್ಳುವಂತಹ ಹಂತ, ಅಡೆತಡೆಯನ್ನು ನಿವಾರಿಸುವ ಹಂತ. ಇದು ಕಾರ್ಯತಂತ್ರದ ನಾಲ್ಕನೆಯ ಹಾಗೂ ಅಂತಿಮವಾದ ಹಂತವಾಗಿದೆ. ಈ ಒಂದು ಎಸ್ ಡಿ ಪಿಯ ನಾಲ್ಕನೇ ಹಂತ ಸಮಯವನ್ನು ನಿಗದಿಪಡಿಸುವಂಥದ್ದು. ನಾವು ಆಯ್ಕೆ ಮಾಡಿಕೊಂಡಿರುವಂಥ ಸೂಚಕದಲ್ಲಿ ನಾವು ಸಾಧಿಸಬೇಕಾಗಿದ ಅಭಿವೃದ್ಧಿಗೆ ಒಂದು ಸಮಯವನ್ನು ನಿಗದಿಯನ್ನು ಮಾಡಿಕೊಳ್ಳುವಂಥದ್ದು ಎಸ್ ಡಿ ಪಿಯ ನಾಲ್ಕನೆಯ ಹಂತ. ಎಸ್ ಡಿ ಪಿಯ ಐದನೆಯ ಹಂತ ಜವಾಬ್ದಾರಿ ಹಂಚಿಕೆಯ ಹಂತ. ನಾವು ಕಾರ್ಯತಂತ್ರವನ್ನು ನಿರೂಪಿಸಿದ ನಂತರ ಕಾರ್ಯತಂತ್ರಕ್ಕೆ ಬೇರೆ ಬೇರೆ ವಿಭಾಗಗಳನ್ನು ನಾವು ರೂಪಿಸಿ ಪ್ರತಿಯೊಂದು ವಿಭಾಗಕ್ಕೆ ಜವಾಬ್ದಾರಿಯನ್ನು ಶಿಕ್ಷಕರಲ್ಲಿ, ಮಕ್ಕಳಲ್ಲಿ ಹಂಚುವಂಥದ್ದು ಇದು ಐದನೆಯ ಹಂತ ಎಸ್ ಡಿ ಪಿಯ ಹಂತ. ಆರನೆಯ ಹಂತ ಮಧ್ಯಂತರ ಮೌಲ್ಯಮಾಪನ ಹಂತ. ಈ ಒಂದು ಮೌಲ್ಯಮಾಪನ ಹಂತವು ನಾವು ಪೂರ್ವ ನಿಗದಿ ಆಗಿರುವಂತೆ ಕೆಲವೊಂದು ಮಾನಕಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ಕಾರ್ಯದ ಮಧ್ಯಂತರ ಮೌಲ್ಯಮಾಪನವನ್ನು ಮಾಡುವಂಥದ್ದು. ಈ ಮೌಲ್ಯಮಾಪನದ ಮುಖಾಂತರ ನಾವು ಮಾಡುತ್ತಿರುವಂಥ ಕಾರ್ಯವು ಧನಾತ್ಮಕತೆ ಕಡೆಗೆ ಜರುಗುತ್ತದೆಯೇ ಇಲ್ಲವೇ ಯಾವುದೇ ತಪ್ಪುಗಳು ಆಗುತ್ತಿವೆ ಎಂಬುದನ್ನು ನಮ್ಮನ್ನು ನಾವು ಸ್ವ ಅವಲೋಕನ ಮಾಡಿಕೊಳ್ಳುವ ಹಂತ. ಇದು ಮಧ್ಯಂತರ ಮೌಲ್ಯಮಾಪನ ಹಂತ. ಏಳನೆಯ ಹಂತ ಪುನರ್ ಕಾರ್ಯತಂತ್ರ ಹಂತ. ಮೌಲ್ಯಮಾಪನದ ವರದಿಯ ನಂತರ ಕಂಡಿರುವಂಥ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲು ಇರುವಂಥ ಕಾರ್ಯತಂತ್ರದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಪುನರ್ ಕಾರ್ಯತಂತ್ರವನ್ನು ಹೆಣೆಯುವಂಥ ಹಂತ ಏಳನೆಯ ಹಂತ. ಎಸ್ ಡಿ ಪಿಯ ಕೊನೆಯ ಹಂತ ಪುನರ್ ಮೌಲ್ಯಮಾಪನ. ನಾವು ನಿಗದಿಪಡಿಸಿರುವಂತಹ ಸೂಚಕದ ಒಂದು ಕಾರ್ಯತಂತ್ರವನ್ನು ನಿರೂಪಿಸಿದ ನಂತರ ನಾವು ಯಶಸ್ವಿಯಾದ ನಂತರ ಒಂದು ಅಂತಿಮವಾದ ಮೌಲ್ಯಮಾಪನವನ್ನು ನಾವು ಮಾಡಿಕೊಳ್ಳಬೇಕು. ಈ ಮೌಲ್ಯಮಾಪನ ಮಾಡಿಕೊಳ್ಳುವಾಗ ನಾವು ಸೂಕ್ತವಾದ ಮಾನಕಗಳನ್ನು ಇಲ್ಲಿ ನಿಗದಿಸಿಕೊಳ್ಳಬೇಕು.
ಇದು ಅಂತಿಮ ಹಂತ, SDPಯ ಕೊನೆಯ ಹಂತ. ಅಂತಿಮವಾಗಿ ವರದಿ ತಯಾರಿಕೆಯ ಹಂತ. ಈ ಒಂದು ಹಂತದಲ್ಲಿ ನಮ್ಮ ಒಂದು ಸಮಗ್ರ ವರದಿಯನ್ನು ಹಾರ್ಡ್ ಕಾಪಿಯಲ್ಲಿ ನಾವು ಬರೆದಿಡಬಹುದು, ಅಥವಾ PPTಯಲ್ಲಿ ಸಮಗ್ರ ಮಾಹಿತಿಯನ್ನು ಕ್ರೋಢೀಕರಿಸಿ ಪ್ರೆಸೆಂಟೇಷನ್ ಕೂಡ ಮಾಡಬಹುದು. ಈ ಒಂದು ಎಲ್ಲ ಹಂತದ ಕೆಲವೊಂದು ಫೋಟೋಗಳನ್ನು PPT ಹಾಗೂ ವರದಿಯಲ್ಲಿ ಅಂಟಿಸುವಂಥದ್ದು, ಸಮಗ್ರ ಒಟ್ಟಾರೆ ಮಾಹಿತಿಯನ್ನು ವರದಿಯಲ್ಲಿ ಬರೆದಿಡುವಂಥದ್ದು, ಇದು ಅಂತಿಮವಾದ ಹಂತ, ವರದಿ ತಯಾರಿಕೆಯ ಹಂತವಾಗಿದೆ.